प्रसाद अण्णा प्रसाद अण्णा इल्लो कांता इल्वल्ल इल्लो अद्रो यारु इल्वा यारु नानम्म किट्टि ओ किट्टि किट्टि अण्णा मनेयल्लि इल्ल अवरु होरगडे तोटद कडे होगिद्दारे एनु इल्ल अम्मा इवरु रमेश अंत कथे कवनगळन्न बहळ अद्भुतवागि बरीतारम्म इवरु निम्म अण्णन नोडबेकु अंद्रु अदक्के कर्कण बंदे कणम्म नमस्ते सर बन्नि कूत्कोळ्ळि तुंबा थैंक्स ಕಿಟ್ಟಿ ನೀವಿಬ್ರು ಮಾತಾಡ್ತಾರಿ ನಾನು ಹೋಗಿ ಕಾಫಿ ತಗೊಂಡು ಬರ್ತೀನಿ ಇಲ್ಲ ಕಣಮ್ಮ ಕಾಫಿ ತಿಂಡಿ ಎಲ್ಲ ಆಗಿದೆ ನಾನು ಬರ್ತೀನಿ ಸರ್ ನಾನು ಬರಲ್ಲ ಕಿಟ್ಟಿ ರಮೇಶ್ ಬರುವವರೆಗೂ ಇರುವಾದಾಗಿತ್ತಲ್ಲ ಇಲ್ಲ ಸರ್ ಆಗಿಲ್ಲ ಬೇಗ ಹೋಗಲಿಲ್ಲ ಅಂತಂದ್ರೆ ನಮ್ಮ ಸಾವಕರು ಕಜ್ಜಿ ನಾಯಿ ಆಡದಂಗ ಆಡ್ತಾರೆ ಸರ್ ನಾನು ಬರ್ತೀನಿ ಅಮ್ಮ ಬರಲ್ಲ ನಾನು ಸರಿ ಬೈ ಕಿಟ್ಟಿ ಸರ್ ನೀವು ಕದೆ ಕತಂ ಕಾದಂಬರಿ ಎಲ್ಲಾನು ಬರೀತೀರಾ ನೋಡಿ ನನಗೆಂತೂ ಕತೆ ಕಾದಂಬರಿ ಅಂದ್ರೆ ತುಂಬಾ ಇಷ್ಟ ನಾನು ಫ್ರೀ ಆಗಿರಬೇಕಾದ್ರೆ ಯಾವಾಗ್ನು ಅಷ್ಟೆ ಕತೆಗಳನ್ನ ಕಾದಂಬರಿಗಳನ್ನ ಎಲ್ಲ ಓದ್ತಾ ಇರ್ತೀನಿ ಅಂದಾಗೆ ನನಗೋಸ್ಕರ ಒಂದು ಕಾದಂಬರಿ ಅಂತ ಹೇಳ್ತೀರಾ ಹೌದು ನಾನು ಕತೆ ಕವನ ಕಾದಂಬರಿನ ಬರೆಯಲೆಂದೇ ಮೈಸೂರಿನಿಂದ ಇಲ್ಲಿಗೆ ಬಂದಿದ್ದೇನೆ ಇಲ್ಲಿ ಯೋಗ್ಯವಾದ ಸ್ಥಳ ಅಂತ ಜನ ಹೇಳ್ತಾ ಇದ್ರು ಅದಕ್ಕೋಸ್ಕರ ಬಂತೆ ಅಂದ್ರೆ ನಿಮ್ಮನ್ನ ಇಲ್ಲಿ ಕಳಿಸ್ಕೊಂಡವರು ಯಾರು ನಾನು ಮೈಸೂರಿನಲ್ಲಿ ವ್ಯಾಸಂಗ ಮಾಡ್ತಿರಬೇಕಾದ್ರೆ ನನ್ನ ಕ್ಲಾಸ್ಮೇಟ್ ಸ್ನೇಹಿತರ ಬರ ಜೊತೆ ನಾನು ಕತೆ ಬರೆಯೋದಕ್ಕೆ ತೈಲೂರಿಗೆ ಹೋಗ್ತಾ ಇದೀನಿ ಅಂತ ಹೇಳಿದೆ ಅದಕ್ಕೆ ಅವರು ತೈಲೂರು ಕೂಡ ನಮ್ಮೂರು ಅಲ್ಲಿಗೆ ಹೋಗ್ತರೆ ಪ್ರಸಾದ್ ಅಂತ ಒಬ್ಬರು ಇರ್ತಾರೆ ಅವರನ್ನ ಮೀಟ್ ಮಾಡಿ ನಿಮಗೆ ಯಾವ ರೀತಿ ಸಹಾಯ ಬೇಕಾದರೂ ಮಾಡ್ತಾರೆ ಅಂತ ಹೇಳಿದರು ಅದಕ್ಕೋಸ್ಕರ ಬಂದೆ ಹೌದಾ ಅಂದ್ರೆ ಅಮರ್ ಅಂತ ಅನ್ನೋರು ಯಾರಾದರೂ ನಿಮ್ಮನ್ನ ಕಳಿಸ್ಕೊಟ್ಟಿದಾರಾ ಹೌದು ಅವರೇ ಓ ಅಮರ್ ಅಣ್ಣನ ಸರಿ ಸರಿ ಕೂತ್ಕೊಂಡಿರಿ ನಾನು ಕಾಫಿ ತಗೊಂಡು ಬರ್ತೀನಿ ಏನು ಬೇಡಿ ಬರುವಾಗಲೇ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಅಂದಾಗೆ ನಿಮ್ಮ ಅಣ್ಣ ಬರೋದು ಎಷ್ಟು ತಾಗಬಹುದು ನಮ್ಮ ಅಣ್ಣ ಬರೋದು ಇಷ್ಟೊತ್ತಿಗೆ ಬೇಗ ಬಂದಿರ್ತಾ ಇದ್ದ ನಮ್ಮ ಅಣ್ಣ ತುಂಬಾ ತರಲೆ ಯಾರಾದರೂ ಮಾತಾಡಕ್ಕೆ ಸಿಕ್ಕಿಬಿಟ್ರೆ ಸಾಕು ಅವರ ಜೊತೆ ಮಾತಾಡ್ಕೊಂಡು ಗಂಡ ಕಟ್ಲೆ ಅಲ್ಲೇ ಕೂತ್ಕೊಂಡು ಬಿಡ್ತಾರೆ ಹಾ ಇನ್ನೇನ್ ಬಂದಿರ್ತಾನೆ ನೀವು ಕೂತ್ಕೊಳ್ಳಿ ಹಾ ಅದಕ್ಕೆ ಏನಂತೆ ಏನಾದರೂ ಕತೆ ಕಾದಂಬರಿ ಏನಾದರೂ ಹೇಳ್ತೀರಾ ಅದಕ್ಕೆ ಏನಂತೆ ಹೇಳೋಣ ಬಿಡಿ ನಾನು ಬಡವ ಆತ ಬಡವಿ ಒಲವೇ ನಮ್ಮ ಬದುಕು ಬಳಸಿಕೊಂಡದ್ದವನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಆವ್ ತುಂಬಾ ಸುಂದರವಾಗಿದೆ ನೀವು ತುಂಬಾ ಸುಂದರವಾಗಿ ಹೇಳ್ತೀರಾ ನೋಡಿ ಕೂತ್ಕೊಳ್ಳಿ ಮತ್ತೆ ಓ ನೆನಪು ಮಾಡ್ಕೊಳ್ಳೋಸಲಿ ಅಣ್ಣನೇ ಬಂದ್ಬಿಟ್ಟ ನೋಡಿ ನಮಸ್ಕಾರ ಸರ್ ನಮಸ್ಕಾರ ತಾವ್ ಯಾರು ಅಂತ ಗೊತ್ತಾಗಲಿಲ್ಲ ಅಣ್ಣ ಇವರು ಯಾರು ಅಂತ ನಾನು ಹೇಳ್ತೀನಿ ಕೇಳಣ್ಣ ನೋಡಣ್ಣ ಇವರನ್ನ ಬೆಂಗಳೂರಿನಿಂದ ಅಮರಣ್ಣ ಕಳಿಸ್ಕೊಟ್ಟಿದ್ದಾರೆ ಕತೆ ಕಾದಂಬರಿ ಎಲ್ಲ ತುಂಬಾ ಸುಂದರವಾಗಿ ಬರೀತಾರಂತೆ ಏನು ಅಮರ್ ಕಳಿಸಿರೋದಾ ಅಮರ್ ಚೆನ್ನಾಗಿದ್ದಾನೆ ತಾನೆ ನೀವೇನು ಗಾಬರಿ ಆಗಬಿಡಿ ಸರ್ ಅಮರ್ ತುಂಬಾ ಚೆನ್ನಾಗಿದ್ದಾನೆ ನಾನು ಕತೆ ಬರೆಯೋದಕ್ಕೆ ತೈಲೂರಿಗೆ ಹೋಗ್ತಾ ಇದೀನಿ ಅಂತ ಹೇಳಿದೆ ಅದಕ್ಕೆ ಅವರು ಒಂದು ಕಾಗದನ ಬರೆದುಕೊಟ್ಟಿದ್ದಾರೆ ಇದನ್ನ ತಗೊಂಡು ಹೋಗಿ ನಮ್ಮಣ್ಣ ಪ್ರಸಾದ್ಗೆ ಕೊಡಿ ಅವರು ನಿಮಗೆ ಯಾವ ರೀತಿ ಸಹಾಯ ಬೇಕಾದರೂ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದೆ ಪ್ರೀತಿಯ ಅಣ್ಣನಿಗೆ ಚಿರಂಜೀವಿಯಾದ ನಿಮ್ಮ ತಮ್ಮ ಮಾಡುವ ನಮಸ್ಕಾರಗಳು ನಾನು ಇಲ್ಲಿ ಕ್ಷೇಮ ನೀವು ಕ್ಷೇಮವಾಗಿದ್ದೀರಿ ಎಂದು ಭಾವಿಸುತ್ತೇನೆ ಈ ಪತ್ರವನ್ನು ತಂದಿರುವಂತಹ ವ್ಯಕ್ತಿ ರಮೇಶ್ ಇವರು ತುಂಬಾ ಆದರ್ಶ ವ್ಯಕ್ತಿ ಇವರು ನಮ್ಮ ಊರಿನಲ್ಲಿ ಕತೆ ಕವನ ಕಾದಂಬರಿಗಳನ್ನು ಬರೆಯಲು ಬಂದಿದ್ದಾರೆ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರಿಗೆ ಬೇಕಾದ ಅನುಕೂಲ ಮಾಡಿಕೊಡಿ ಇಂತಿ ನಿಮ್ಮ ಪ್ರೀತಿಯ ತಮ್ಮ ಅಮರ್ ಅಂದಾಗೆ ನೀವು ಕತೆ ಕವನ ಬರೆಯೋದಕ್ಕೆ ನಮ್ಮೂರು ಬಂದಿದ್ದೀರಾ ಹೌದು ಸರ್ ಬಹಳ ಸಂತೋಷ ನೋಡಿ ರಮೇಶ್ ನಿಮಗೆ ಯಾವ ರೀತಿ ಸಹಾಯ ಬೇಕಾದರೂ ಕೇಳಿ ನಾನು ಮಾಡ್ತೀನಿ ಯಾವುದೇ ರೀತಿಯಾದಂತ ಸಂಕೋಚ ಬೇಡ ರಮೇಶ್ ನಿಮ್ಮ ಊಟ ತಿಂಡಿ ಎಲ್ಲ ನಮ್ಮನೆಯಲ್ಲೇ ಇದನ್ನ ನಿಮ್ಮನೆ ಅಂತ ತಿಳ್ಕೊಳ್ಳಿ ನಿಮ್ಮಿಂದ ತುಂಬಾ ಉಪಕಾರವಾಯ್ತು ಸರ್ ನಿಮ್ಮಂತ ಅಣ್ಣನ ಪಡೆಯೋದಕ್ಕೆ ಅಮರ್ ತುಂಬಾ ಪುಣ್ಯ ಮಾಡಿದ್ರು ಹೌದು
ಅಣ್ಣ ಇವರು ಕವನ ಕಥೆ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾರೆ, ಒಂದ್ಸಲ ನೀನ್ ಹೇಳಣ್ಣ, ಒಂದ್ಸಲ ಹೇಳ್ಬಿಡ್ಲಿ ಅವರು. ರಮೇಶ್, ನನ್ನ ತಂಗಿ ನಿಮ್ ಕವನವನ್ನ ಕೇಳಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾಳೆ. ಆದ್ರಿಂದ ನಾನು ಕೇಳಿದಾಗತ್ತೆ, ಒಂದೇ ಒಂದು ಕವನವನ್ನ ಹೇಳ್ಬಹುದಲ್ವಾ? ಅದಕ್ಕೇನಂತೆ ಹೇಳೋಣ ಬಿಡಿ. ಇಳಿದು ಬಾತಾಗಿ ಇಳಿದು ಬಾರಿ ಬಾತಾಗಿ ಇಳಿದು ಬಾ ಹಿಡಿದು ಬಾತಾಗಿ ಇಳಿದು ಬಾ ಇಳಿದು ಬಾತಾಗಿ ಇಳಿದು ಬಾರಿ ಬಾತಾಗಿ ಹಿಡಿದು ಬಾ ಕವನ ತುಂಬಾ ಚೆನ್ನಾಗಿದೆ, ಇದರ ಅರ್ಥ ಏನು ಅಂತ ತಿಳ್ಕೊಬೋದಲ್ವಾ? ಈ ಕವನದ ಅರ್ಥ, ಭೂಮಿಗೆ ಮಳೆ ಬರದೆ ರೈತ ಕಂಗಾಲಾಗಿದ್ದಾನೆ, ಭೂಮಿಯೆಲ್ಲ ಬರಡಾಗಿ ಭೂಮಿ ಮೇಲೆ ಇದ್ದಂತ ಬೆಳೆಗಳೆಲ್ಲ ಒಣಗಿ ಹೋಗಿ ರೈತನ ಸ್ಥಿತಿ ಚಿಂತಾಜನಕವಾದಾಗ ರೈತ ನೋವಿನಿಂದ ಮಳೆಯನ್ನು ಆಕಾಶದತ್ತ ನೋಡಿ ಬಂದಂತ ಮೋಡವೆಲ್ಲ ಗಾಳಿಯಲ್ಲಿ ಚದರಿ ಹೋಯ್ತಲ್ಲ, ಬಂದಂತ ಮಳೆಯೆಲ್ಲ ಮಾಯವಾಗಿ ಹೋಯ್ತಲ್ಲ ಎಂದು ಕೊರಗುತ್ತಾನೆ. ಮಳೆ ಇಲ್ಲದೆ ಬೆಳೆ ಇಲ್ಲ, ಬೆಳೆ ಇಲ್ಲದೆ ಬದುಕಿಲ್ಲ ಅನ್ನುವ ಹಾಗೆ ಜನರು ಆಕಾಶದತ್ತ ನೋಡಿ ನೋವಿನಿಂದ ಮಳೆಯನ್ನು ಭೂಮಿಗೆ ಕರೆಯುವ ಹಾಗೆ ರಚಿಸಿರುವ ಈ ಕವನದ ಅರ್ಥ. ರಮೇಶ್, ನಿಮ್ಮ ಕವನದಲ್ಲಿ ಇಷ್ಟೊಂದು ನೋವು ನಲಿವು ತುಂಬಿದೆ ಅಂದ್ರೆ ನಿಮ್ಮ ಕವನವನ್ನ ಮತ್ತೊಮ್ಮೆ ಮುಗದೊಮ್ಮೆ ಕೇಳಬೇಕು ಅಂತ ಅನ್ಸುತ್ತೆ. ಅಂದಾಗೆ ರಮೇಶ್, ಇನ್ನೊಂದು ವಿಚಾರ ಇದೆ. ಏನಪ್ಪ? ಏನ್ ಹೇಳಿ ಸರ್? ಅದೇನಪ್ಪ ಅಂದ್ರೆ, ನಮ್ಮಪ್ಪ ಕುಡುಕು, ದುಡುಕಿನ ಸ್ವಭಾವದ ಅವ್ರೇನಾದ್ರೂ ನಿಮ್ಮ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ನಡ್ಕೊಂಡ್ರೆ ಅದನ್ನ ಮನ್ಸು ಕಚ್ಕೊಳ್ಳೋದಿಲ್ಲ ಅಂತ ಭಾವಿಸ್ತೇನೆ. ಪ್ರಸಾದ್ ಅವರೇ, ನಿಮ್ಮ ಮನೆಯದ ವಿಷಯದ ಬಗ್ಗೆ ಅಮರಿಗಾಗ್ಲೇ ನನ್ಗೆ ಎಲ್ಲಾನು ಹೇಳಿದ್ದಾನೆ, ಆದ್ರೂ ನಿಮ್ಮ ಮನಸ್ಸಲ್ಲಿರೋದನ್ನ ಬಿಚ್ಚಿ ಹೇಳ್ಕೊಂಡ್ರಲ್ಲ, ಅದೇ ನಿಮ್ಮ ದೊಡ್ಡ ಗುಣ ಸರ್. ಅಂದಾಗೆ ಕಲ್ಪನಾ, ಕಾಫಿ ತಿಂಡಿ ಏನಾದ್ರು ಕೊಟ್ಟೇನಮ್ಮ? ಅಣ್ಣ, ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ನಾನೆಲ್ಲ ಕುಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದ್ರಣ್ಣ. ಹೌದು ಸರ್, ಕಲ್ಪನಾನೇ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂದ್ರು, ನಾನೇ ಬೇಡಿ ಅಂದೆ, ಇನ್ ಮುಂದೆ ಇದ್ದೇ ಇದೆಯಲ್ಲ, ತೆಗೆದ್ಕೊಂಡ್ರಾಯ್ತು. ಅಂದಾಗೆ ಸರ್, ನಾನು ಸ್ವಲ್ಪ ಹೊರಗಡೆ ಹೋಗಿ ತಿರ್ಗಾಡ್ಕೊಂಡ್ ಬರ್ತೀನಿ. ರಮೇಶ್ ಬೇಗ ಬಂದ್ಬಿಡಿ, ನಾವು ಊಟಕ್ಕೋಸ್ಕರ ನಿಮ್ಮನ್ನ ಕಾಯ್ತಾ ಇರ್ತೀವಿ. ಆದಷ್ಟು ಬೇಗ ಬಂದ್ಬಿಡ್ತೀನಿ ಸರ್. ಆಯ್ತು. ಕಲ್ಪನಾ, ಅಣ್ಣ ಅಪ್ಪ ಏನಾದ್ರೂ ಮನೆ ಕಡೆ ಬಂದಿದ್ರೇನಮ್ಮ? ಬಂದಿದ್ರಣ್ಣ, ಎಲ್ಲಿ ನಿಮ್ಮ ಅಣ್ಣ ಅಂತ ಕೇಳಿದ್ರು, ಇನ್ನೂ ಬಂದಿಲ್ವಾ ಅಂತ ನಿನಗೆ ತುಂಬಾನೇ ಬೈತಾ ಇದ್ರು. ಅವ್ನ್ ಬರ್ಲಿ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾ ಇದ್ರು. ನೀನ್ ಹೇಳಿದ್ಯಂತೆ, ಎಲ್ಲಿ ಎಲ್ಲಿ ಹೋದ್ರು ಇವ್ರಿಗೆ ಕಾಸು ಕೊಡ್ಬೇಡಿ, ಕುಡಿಯೋದಕ್ಕೆ ಏನು ಕೊಡ್ಬೇಡಿ ಅಂತ ಹೇಳಿದಿ ಅಂತಲ್ಲ, ಅದಕ್ಕೆ ನಿನ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು ರೇಗಾಡ್ಕೊಂಡು ಬೈಕೊಂಡು ಹೋಗ್ತಾ ಇದ್ರು. ಹೌದಮ್ಮ, ಊರಲ್ಲೆಲ್ಲ ಕಂಡ್ಕೊಂಡವ್ರ ಹತ್ರ ಸಾಲ ಮಾಡಿ ಅದನ್ನ ನನ್ನ ಕುತ್ತಿಗೆಗೆ ತರ್ತಾರೆ. ಆದ್ರಿಂದಲೇ ನಮ್ಮಪ್ಪ ಬಂದು ಯಾರು ಸಾಲ ಕೇಳಿದ್ರೆ, ನಿಮ್ಮ ಹತ್ರ ಯಾರ ಹತ್ರನಾದ್ರು ಸಾಲ ಕೇಳಿದ್ರೆ ಕೊಡ್ಬೇಡಿ ಅಂತ ಹೇಳ್ದೆ. ಕಲ್ಪನಾ, ಇದನ್ನ ತಪ್ಪು ಅಂತೇನಮ್ಮ? ಖಂಡಿತವಾಗ್ಲೂ ತಪ್ಪಲ್ಲ ಅಣ್ಣ, ಆದ್ರೆ ನೀನೇನೋ ಒಳ್ಳೇದಕ್ ಮಾಡ್ತೀಯ, ಆದ್ರೆ ಅದನ್ನ ಅಪ್ಪ ಅರ್ಥ ಮಾಡ್ಕೊಳ್ಳಲ್ಲ ಅಲ್ಲ ಅಣ್ಣ. ನೋಡಣ್ಣ, ಅಪ್ಪ ಸರಿಯಾಗಿದ್ದಿದ್ರೆ ನಮ್ಗೆಲ್ಲ ಈ ರೀತಿ ತೊಂದ್ರೆ ಇರ್ತಾ ಇರ್ಲಿಲ್ಲ ಅಣ್ಣ. ಅಪ್ಪನೇ ಹಾಗಿದ್ಮೇಲೆ ನೀನ್ ತಾನೇ ಏನ್ ಮಾಡಕ್ಕಾಗುತ್ತೆ ಹೇಳು. ಕಲ್ಪನಾ, ನಿನ್ನಂತ ಮುತ್ತಿನಂತ ತಂಗಿ ನನ್ನ ಜೊತೆಯಲ್ಲಿ ಇರ್ಬೇಕಾದ್ರೆ ನನಗೆ ಸಾವಿರದಷ್ಟು ಕಷ್ಟಗಳು ಬಂದ್ರು ನಾನು ಯಾವಾಗ್ಲೂ ಸಂತೋಷವಾಗಿರ್ತೀನಿ ತಾಯಿ. ನಾನು ಅಷ್ಟೇ ಅಣ್ಣ, ನಿನ್ನಂತ ಅಣ್ಣನ್ ಪಡೆಯೋದಕ್ಕೆ ನಾನು ಕೂಡ ಏಳೆಳ್ ಜನ್ಮದ ಪುಣ್ಯ ಮಾಡಿದ್ದೀನಿ.